ಮುಸ್ಲಿಂ 4% ಮೀಸಲಾತಿ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್ ಮುಸ್ಲಿಂ 4% ಮೀಸಲಾತಿ ರದ್ದು ವಿಚಾರ ಅರ್ಜಿ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಜುಲೈ 25 ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ನೇತೃತ್ವದ ಪೀಠ ನೀಡಿದಂತ ಆದೇಶ ಜುಲೈ 25 ರವರೆಗೂ ಹೊಸ ಮೀಸಲಾತಿ ಅನುಷ್ಠಾನ ಇಲ್ಲ ಜುಲೈ 25 ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ ಮುಸ್ಲಿಮರ 4% ಮೀಸಲಾತಿ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆ ಇತ್ತು ಆದರೆ ಆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಈಗ ಮುಂದೂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಮುಸ್ಲಿಮರ 4% ಮೀಸಲಾತಿ ರದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಏನು ವೀಣಾ ಇದರ ಬಗ್ಗೆ ಸುದೀರ್ಘವಾಗಿ ಒಂದು ವಾದ ಪ್ರತಿವಾದವು ಕೂಡ ನಡೆಯಿತು ಆದರೆ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಇವತ್ತು ಸಂವಿಧಾನ ಪೀಠದಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ಇರುವ ಕಾರಣಕ್ಕೋಸ್ಕರ ನಾನು ವಾದ ಮಂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಪೀಠಕ್ಕೆ ಮನವರಿಕೆ ಮಾಡಿಕೊಟ್ರು ಇದೇ ವೇಳೆ ಅರ್ಜಿದಾರರ ಪರ ವಾದವನ್ನ ಮಾಡಿದಂತಹ ದುಷ್ಯಂತ್ ದವೆ ಅವರು ಹಿರಿಯ ವಕೀಲರು ಅವರು ಇದಕ್ಕೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಆ ಸಂದರ್ಭದಲ್ಲಿ ಒಂದು ಎಸ್ಜಿ ಅಂದ್ರೆ ಸಾಲಿಸಿಟರ್ ಜನರಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಕಳೆದ ಬಾರಿ ನಾವೇನು ಕೋರ್ಟ್ ಮುಂದೆ ನಾವು ಒಂದು ಹೇಳಿಕೆಯನ್ನ ದಾಖಲಿಸಿದ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮವನ್ನ ನಾವು ಕೈಗೊಳ್ಳೋದಿಲ್ಲ ಅಥವಾ ಅನುಷ್ಠಾನ ಮಾಡೋದಿಲ್ಲ ಅನ್ನುವಂಥದ್ದನ್ನು ಆ ಹೇಳಿಕೆಗೆ ಈಗಲೂ ಕೂಡ ನಾವು ಬದ್ಧವಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳಿದ ಸಂದರ್ಭದಲ್ಲಿ ದುಷ್ಯಂತ್ ದವೆ ಅವರು ಇದಕ್ಕೆ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇವರು ನೋಡಿದರೆ ಇಲ್ಲಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಆದ್ರೆ ಕೇಂದ್ರ ಗೃಹ ಸಚಿವರು ಕರ್ನಾಟಕ ರಾಜ್ಯಕ್ಕೆ ಹೋಗಿ ಚುನಾವಣಾ ಸಂದರ್ಭದಲ್ಲಿ ಈ ಮೀಸಲಾತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ ಇದಕ್ಕೆ ಈ ದಾಖಲೆಗಳು ಕೊಡಿ ಅನ್ನುವಂಥದ್ದು ಸಾಲಿಸಿಟರ್ ಜನರಲ್ ಕಡೆಯಿಂದನೂ ಇರುತ್ತೆ ಆದ್ರೆ ಕೋರ್ಟ್ ಈ ಸಂದರ್ಭದಲ್ಲಿ ಇದು ಸೂಕ್ಷ್ಮ ವಿಚಾರ ಮತ್ತೆ ಪ್ರಕರಣ ಕೋರ್ಟ್ ಮುಂದೆ ಇರುವಂತ ಸಂದರ್ಭದಲ್ಲಿ ಯಾರೇ ಆಗಿದ್ರು ಕೂಡ ಪ್ರಸ್ತಾಪ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನ್ಯಾಯಪೀಠ ಅಭಿಪ್ರಾಯವೂ ಕೂಡ ಪಡ್ತು ಇದೆಲ್ಲವನ್ನ ವಾದ ಪ್ರತಿವಾದವನ್ನ ಕೇಳಿದ ಬಳಿಕ ಅಂತಿಮವಾಗಿ ಜುಲೈ 25ನೇ ತಾರೀಕು ವಿಚಾರಣೆಗೆ ನಿಗದಿಪಡಿಸಲಾಗಿದೆ ವೀಣಾ ಎಸ್ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್